ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಈಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ 10 ಹೆಚ್ಚು ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದೆ. ಮನೆ ಮುಂದೆ ಆಟವಾಡುತ್ತಿದ್ದ 10 ಅಧಿಕ ಮಕ್ಕಳನ್ನ ನಾಯಿಯೊಂದು ಮನಬಂದಂತೆ ಕಚ್ಚಿ ಅಟ್ಟಹಾಸ ಮೆರೆದಿದೆ. ಮಕ್ಕಳನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇತ್ತ ಹೆತ್ತವರು ತಮ್ಮ ಮಕ್ಕಳ ಸ್ಥಿತಿಯನ್ನು ನೋಡಿ ಮಹಾನಗರ ಪಾಲಿಕೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಕಲಬುರಗಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮುಂದುವರೆದಿದ್ದು, ಹೊರವಲಯ ಹಗರ್ಕಾ ಕ್ರಾಸ್ ಬಳಿಯ ವಾರ್ಡ್ ನಂಬರ್ 2 ಅಮ್ಮನ್ ನಗರದ ಇತಿಹಾದ್ ಚೌಕ್ ಮತ್ತು ಸಪ್ನ ಬೇಕರಿ ಬಳಿ ಬೀದಿ ನಾಯಿಯೊಂದು ಆಟವಾಡುತ್ತಿದ್ದ 10 ಅಧಿಕ ಮಕ್ಕಳನ್ನ ಹಿಗ್ಗಾಮುಗ್ಗ ಕಚ್ಚಿ ಕಂದಮ್ಮಗಳನ್ನ ಗಾಯಗೊಳಿಸಿದೆ. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ಘರ್ ಮೇ ಆಯಾ ಮೈ ಬರ್ತನ್ ಧೋರಿ ತಿ ಬರ್ತನ್ ಧೋನಿಕ್ ಬಾದ ಅಂದರ್ ಆಯಾ ಆಕೆ ಬೋಲ್ತೆ ಸೊ ಬಚ್ಚಾ ಖೇಲ್ಲೇತೆ ಬೈಠಾ ತಾ ಅಂದರ್ ಆತೆ ಸತಿ ಬಚ್ಚೆ ಕೋ ಸರ್ ಕೋ ಕುತ್ತಾ ಪಕಡ ಪಕಡನೆ ಕೆ ಬಾದ ಹಡಿ ಹಡಿ ಬೋಲೆ ತೊ ಫಿರ್ ಭಾಗ ಕೆ ಗಯಾ ಹಮ್ ಮಿಲೆ ಸಾಡೆ 10 ಬಜೆ ಕಲ್ ಹಾಂ ಸುಬೇ ಮೇ ಸಾಡೆ ಹಾಂ ಕಲ್ ಸುಬೇ ಸಾಡೆ 10 ಬಜೆ ಆಕೆ ಕುತ್ತಾ ಪಕಡಾ ಸರ್ ಕೋ ಬಹುತ್ ರೋಯಾ ಬಚ್ಚಾ ಖೂನ್ ಬಹುತ್ ಗಯಾ ಬಚ್ಚೆ ಕೆ ಸರ್ ಮೇ ಸೆ ಬಹುತ್ ಮೈ ಪರೇಶಾನ್ ಹೂಂ ಇತ್ತೆ ಜನಕ್ಕೂ 13 ಜನಕ್ಕೂ ತೊ ಕಾಟ ಲಯಾ ಹೂಂಗಾ ಕುತ್ತಾ ಕಲ್ ಸುಬೇ ಸೆ ಕಲ್ 8 ಬಜೆ ಸೆ ಲೇಕೆ ಸಾಡೆ 10 ಬಜೆ ತಕ್ ಕಾಟ್ಯಾ ಕುತ್ತಾ 4 ಬಜೆ ತಕ್ ಕಾಟ್ಯಾ ಕುತ್ತಾ दी थी ऐसी चीज़ दूसरे बच्चों को कतरा बोला मेरा बच्चा तो हम बोले नक्को जाओ बाबा भी डरा मैं भी डरा नक्को जा बेटे तू बोले तो थोड़ी देर के बाद में मेरे बच्चे को दुकान को भेजी थी लोग वहाँ बोलने आए ऑटो में बिठा ले के एक जने बेचारे भैया देखो ऐसा तुम्हारे सोहेल को कुत्ता कतरा बोले सर के तरफ कतरा पूरा गोश निकाल दिया हाथ को मोंडे को लगा दिया हम गरीब लोग हैं बाबा करना तो खाना है किराए का ऑटो है मेरे आदमी का ऐसे गरीब पूरे बच्चों के पूरे पूरे गरीब बच्चों को कतरा देखो कोई पैसे वाले नहीं है तो हमारे बच्चों की जिम्मेदारी कौन लेने वाले हैं किसी का माँ को मदद नहीं है ये बच्चों का इलाज पूरा करना पूरे बच्चे अच्छे होना ऐसा दुकान के सामने से बच्चा मेरा गिरा दिया पकड़ा उसको दूसरे जने हकाले मेरे बच्चे को एक जने मने मुंदे ಆಟವಾಡುತ್ತಿದ್ದ ಹಾಗೂ ಅಂಗಡಿಗಳಿಗೆ ಹೋಗುತ್ತಿದ್ದ ಶೋಯಬ್ ಫರ್ಹಾನ್ ಮೊಹಮ್ಮದಿ ಅಫ್ಜಿಯಾ ಮೆಹಬೂಬ್ ಮತ್ತು ಅಹಮದ್ ಎಂಬ 3-10 ಮಕ್ಕಳು ಸೇರಿದಂತೆ 10 ಮಕ್ಕಳು ನಾಯಿಯ ಕಡಿತಕ್ಕೆ ಒಳಗಾಗಿ ಹೆದರಿ ಅಳುತ್ತಿವೆ. ಮುಖ ತಲೆ ಕುತ್ತಿಗೆ ಕಾಲು ಹೀಗೆ ದೇಹದ ಅನೇಕ ಭಾಗಗಳಿಗೆ ಎಲ್ಲೆಂದರಲ್ಲಿ ನಾಯಿ ಕಚ್ಚಿ ಮಕ್ಕಳಿಗೆ ಗಂಭೀರ ಗಾಯಗೊಳಿಸಿದೆ. ಸದ್ಯ ಚಿಂತಾಜನಕ ಸ್ಥಿತಿಯಲ್ಲಿರುವ ಮಕ್ಕಳನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ತಮ್ಮ ಮಕ್ಕಳ ಮೇಲೆ ನಾಯಿ ಎರಗಲು ಕಲಬುರಗಿ ಮಹಾನಗರ ಪಾಲಿಕೆಯೇ ನೇರ ಹೊಣೆ ಎಂದು ಪಾಲಕರು ಆರೋಪಿಸುತ್ತಿದ್ದಾರೆ. ಈಗಂತೂ ನಗರ ಪಟ್ಟಣ ಪ್ರದೇಶಗಳಲ್ಲಿ ಮಕ್ಕಳು ನಿರ್ಭಯವಾಗಿ ಆಟವಾಡುವಂತಿಲ್ಲ. ಹೊರಗಡೆ ಆಟ ಆಡಲು ಮೈದಾನಗಳಿಲ್ಲ. ಮನೆಯಲ್ಲಿ ಟಿವಿ ಕಂಪ್ಯೂಟರ್ ಇಲ್ಲವೇ ಮೊಬೈಲ್ ಫೋನುಗಳಲ್ಲಿ ಆಟವನ್ನ ಆಡಬೇಕು. ಅದಕ್ಕೂ ಪಾಲಕರು ಮಕ್ಕಳು ಹಾಳಾಗುತ್ತಾರೆ ಎಂಬ ಕಾರಣಕ್ಕೆ ಆಡಲು ಬಿಡುವುದಿಲ್ಲ. ಹೊರಗಡೆ ರಸ್ತೆ ಮೇಲೆಯೇ ಒಂದಿಷ್ಟು ಮಕ್ಕಳು ಆಡಲು ಶುರು ಮಾಡುತ್ತಾರೆ. ಆಗ ಅಲ್ಲಿ ವಾಹನಗಳ ಓಡಾಟ ಇಲ್ಲ ಬೀದಿ ನಾಯಿಗಳ ಕಾಟ. ಹೀಗಾದರೆ ಮಕ್ಕಳು ಆಟ ಆಡುವುದಾದರೂ ಎಲ್ಲಿ? ಮಕ್ಕಳು ಆರೋಗ್ಯವಾಗಿರಲು ಆಟ ಬಹಳ ಮುಖ್ಯ ಎನ್ನುತ್ತೇವೆ. ಆದರೆ ಮಕ್ಕಳಿಗೆ ಸರಿಯಾದ ಆಟದ ಮೈದಾನದ ವ್ಯವಸ್ಥೆ, ಒಂದು ಸುರಕ್ಷಿತ ವಾತಾವರಣ ಕಲ್ಪಿಸಿದ್ದೇವೆಯೇ ಎಂದು ನಮಗೆ ನಾವೇ ಪ್ರಶ್ನೆ ಕೇಳಿಕೊಳ್ಳಬೇಕಾಗಿದೆ. ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಇಲಾಜ್ ಜರೂರಿ ಹೇ ಕ್ಯೂಂಕಿ ವೋ ಪಾಗಲ್ ಕುತ್ತಾ ಹೈ ಅಬ್ ಹಮ್ ಕ್ಯಾ ಕರೆ ಔರ್ ಕಿಸ್ಕೆ ಭರೋಸೆ ಪೆ ಬೈಠೆ ಬಚ್ಚೋ ಕೋ ಲೇಕರ್ ಬಚ್ಚಿ ಹಮಾರಿ ನಾ ಮುಂಹ ಖೋಲ್ ರಹೀ ನಾ ಕುಚ್ ಖಾ ರಹೀ ನಾ ಪೀ ರಹೀ ಯೇ ಇಸ್ಕೆ ಜಿಮ್ಮೇದಾರ್ ಕೌನ್ ಹೈ ಜೋ ಭೀ ಜಿಮ್ಮೇದಾರ್ ಹೈ ವೋ ಆಕರ್ ಹಮಾರಾ ಟ್ರೀಟ್ಮೆಂಟ್ ಶುರು ಕರೆ ಔರ್ ಅಚ್ಛೆ ಸೆ ಇಲಾಜ್ ಕರಾಯೆ ಹಮಾರೇ ಮಾಸೂಮ್ ಬಚ್ಚೋ ಕಾ ಬಸ್.
अगर कुछ कहे तो हम प्रतिभूति नहीं करते बोलो, हम होराटा करते बोलो, होराटा करते हैं। और कुछ भी हो गया तो आप उसके उसके जिम्मेदार आप हो सकते हैं, सरकार हो सकती है, गुलबर्गा के कॉर्पोरेशन वाले, गुलबर्गे के कॉर्पोरेशन वाले हो सकते हैं, एमएलए मिनिस्टर भी हो सकते हैं, और यहाँ के डॉक्टर भी सही से ट्रीटमेंट नहीं कर रहे हैं गवर्नमेंट के, आकर टाके डाले और जाते तो जाओ बोल रहे हैं। नींद में से उठ के बच्चे का नाम रेहान है, हम सुबह 8:30 बजे दरवाज़ा खोल के बच्चे को बाहर छोड़ दिए, बच्चा भी सीढ़िया में उतर गया, सीढ़िया में बैठा बच्चा आगे कुत्ता आगे ऑटो के पास आगे कुत्ता पकड़ दिया, वो बाजू वाले हमारे आगे छुड़ा दिए, अगर बाजू वाले ने छोड़ा तो बच्चा पूरा कुत्ता फाड़ देता था, पूरा बेदम हुआ था बच्चा, सिर को मार लग गया, कान को सुराख पड़ गई, पूरा बगल में पूरा फाड़ दिया बच्चा, जोर से क्या बोलना, जोर से बच्चे का इलाज अच्छा। मेरा नाम मोहम्मद आसिफ है। क्या 11 बोल को बोल रहे हैं, 11 आदमी काटा, ज्यादा आदमी काटा बोल को बोल रहे हैं। ಹಲವು ಬಾರಿ ಬೀದಿ ನಾಯಿಗಳ ಹಾವಳಿ ತಡೆಯುವಂತೆ ಮನವಿ ಮಾಡಿದರೂ ಪಾಲಿಕೆಯ ಅಧಿಕಾರಿಗಳು ಗಮನ ಹರಿಸಿಲ್ಲ. ತಕ್ಷಣ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಬೀದಿ ನಾಯಿಗಳನ್ನು ಸ್ಥಳಾಂತರಿಸಬೇಕೆಂದು ಈ ಬಡಾವಣೆಯ ನಾಗರಿಕರು ಮತ್ತು ಗಾಯಗೊಂಡ ಮಕ್ಕಳ ಪಾಲಕರು ಒತ್ತಾಯಿಸಿದ್ದಾರೆ. ಚಲ ಸಕ್ತೋಟೆ ಬಚ್ಚೆ ಕರೋ ಕುಸ್ತು ಗುಂಜಾಯಿಶ್ ಕರೋ, ಮೈ ಕಮರ್ ಸಾಹೇಬ್ಗೆ ಬೀಬಿಗೂ ಬೋಲ್ತಾ, ಖರ್ಗೆ ಸಾಹೇಬ್ಗೆ ಬೇಟೆಗೂ ಬೋಲ್ತಾ, ಸಬ್ಕೂ ಬೋಲ್ತಾ, ಜೋ ಭೀ ಕರ್ನಾ ಜಾದಾ ಜಾದಾ ಕೋಶಿಶ್ ಕರಿಯೆ. कल आए थे अली खान साहब आए थे, सब आए थे, देखे करे वो भी चले गए, कोई भी नहीं होता. अब ये कुत्ता है, मुक्का जानवर है, कुछ भी नहीं चलता, पागल है, कुछ भी है, ऐसा हफा उठाते हैं. लेकिन बच्चों को तो इंसान मिलना चाहिए ना, इलाज होना चाहिए ना, कुछ भी नहीं करो. मेरी गुलबर्गा नगर दी बीद नायी हावली जास्ती आगे, कॉर्पोरेशन भाला निर्लक्ष्य तोर्ता, ಇಲ್ಲಿ ಮಕ್ಕಳಿಗೆ ಹೊರಗಡೆ ಹೋಗಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ, ಆಮೇಲೆ ಜನರಿಗೂ ಕೂಡ ಭಾಳ ತೊಂದರೆ ಆಗ್ತಾಯಿದೆ, ಭಯಭೀತರಾಗಿದ್ದಾರೆ. ಇದಕ್ಕೆ ಕಾರ್ಪೊರೇಷನ್ದವರು ನಿರ್ಲಕ್ಷ್ಯ ವಹಿಸಿದ್ರಿಂದ ಈ ಥರ ಆಗ್ತಾಯಿದೆ. ನಿನ್ನೆ ದಿವಸ 10-12 ಮಕ್ಕಳು ಇಲ್ಲಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್, ನಿನ್ನೆ ಇವತ್ತು ಜಿಮ್ಸ್ ಆಸ್ಪತ್ರೆಯಲ್ಲಿ 10-12 ಮಕ್ಕಳು ಅಡ್ಮಿಟ್ ಆಗಿದ್ದಾರೆ. ಈಗ ಸದ್ಯ 3-4 ಮಕ್ಕಳದು ಇನ್ನೂ ಏನಪ್ಪ ಅಂದರೆ ಬಾಯಿ ಹರಿದಿದೆ, ಇನ್ನೂ ಸ್ವಲ್ಪ ತೊಂದರೆಯಲ್ಲಿದ್ದಾರೆ. ಇದಕ್ಕೆ ಸರ್ಕಾರ ಆಮೇಲೆ ಈ ಹೆಲ್ತ್ ಡಿಪಾರ್ಟ್ಮೆಂಟ್ದವರು ತುಂಬ ಕೇರ್ ತೊಗೊಂಡು ಮಕ್ಕಳಿಗೆ ನೋಡಬೇಕು. ಈ ಮುಂದಿನ ದಿನಗಳಲ್ಲಿ ಕಾರ್ಪೊರೇಷನ್ದವರು ಎಚ್ಚರಿಕೆ ವಹಿಸಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡುತ್ತೀವಂತ ತಮ್ಮ